ತನಕ ಇರ್ತೈತಿ. ಎಷ್ಟು ಹಸು? ಹಸುಗಳು 400 ಅದ, 400 ಅದಾವ ರೀ. ಮರಿ ಹಾಂ, ಸೇರಿ ಕರುಗಳು ಆಕಳುಗಳು ಎಲ್ಲ ಸೇರಿ. ಇವು ಎಷ್ಟು ತಳಿಗಳದಾವ? ಇಲ್ಲ, ಇವು ಸೀಮೆ ಐತಿ ರೀ, ಜವಾರಿ ಐತಿ, ಹಳ್ಳಿ ಕಾರ ಐತಿ. ಹಳ್ಳಿ ಕಾರ ರೀ, ಈಗ ಹಳ್ಳಿ ಈಗ ಕಾರ ಭಾಳ ಇಂಪ್ರೂವ್ ಆಗಕೊಂಡೈತಿ. ನಮಸ್ತೆ ಸ್ನೇಹಿತರೆ, ಇವತ್ತು ನಾವು ಬಿಸರಳ್ಳಿ ರೈತರ ಒಂದು ತೋಟದಲ್ಲಿ ಇದ್ವಿ. ಇಲ್ಲಿ ಹಸುಗಳ ಸಾಕಾಣಿಕೆ ಮಾಡಿದವರು ಹೊಲದಲ್ಲೇ ತರ್ತಾರ. ಅವ್ರು ಯಾವ ಊರು, ಅವ್ರು ಯಾಕೆ ಹಿಂಗೆ ತರ್ತಾರ, ಅವ್ರಿಗೇನು ಲಾಭ ಐತಿ, ಮತ್ತು ರೈತರಿಗೆ ಏನು ಲಾಭ ಆಗುತ್ತೆ, ಮತ್ತು ಇವಕ್ಕೆಲ್ಲ ಬರುವಂಥ ರೋಗಗಳಿಗೆ ಅಂದ್ರೆ ದನಗಳಿಗೆ ಬರುವಂಥ ರೋಗ ಯಾವ ಥರ ಔಷಧ ಕೊಡ್ತಾರೆ ಅವ್ರನ್ನ ಕೇಳ್ಕೊಂತ. ನಮಸ್ತೆ ಅಣ್ಣ. ನಮಸ್ಕಾರ. ನಿಮ್ಮ ಹೆಸರು ರೀ? ನಮ್ಮ ಹೆಸರು ಬೀರಪ್ಪ ಅಂತ. ಬೀರಪ್ಪ, ನಿಮ್ದು ಯಾವ ಊರು? ನಮ್ಮದು ದನಕನಹಳ್ಳಿ. ದನಕನಹಳ್ಳಿ. ಎಷ್ಟು ಹಸು? ಹಸುಗಳು 400 ಅದ, 400 ಅದಾವ ರೀ. ಮರಿ ಸೇರಿ ಕರುಗಳು ಆಕಳುಗಳು ಎಲ್ಲ ಸೇರಿ. ಇವು ಎಷ್ಟು ತಳಿಗಳದಾವ? ಇಲ್ಲ, ಇವು ಸೀಮೆ ಐತಿ ರೀ, ಜವಾರಿ ಐತಿ, ಹಳ್ಳಿ ಕಾರ ಐತಿ. ಹಳ್ಳಿ ಕಾರ ರೀ. ಈಗ ಹಳ್ಳಿ ಕಾರ ಭಾಳ ಇಂಪ್ರೂವ್ ಆಗಕೊಂಡೈತಿ. ಹಳ್ಳಿ ಕಾರ ನಿಮ್ಗೆ ಯಾವ ತಳಿದ ಲಾಭ ಜಾಸ್ತಿ ಆಗುತ್ತೆ? ಹಳ್ಳಿ ಕಾರು. ಹಳ್ಳಿ ಕಾರ ಇವನು ಮಾರಾಟ ಮಾಡಿದ್ರೆ? ಮಾರಾಟ ಅಂದ್ರೆ ನಾವು ರೈತರ ಸಾಕಾಣಿಕೆ, ರೈತರು ಹೋರಿ ಕರುಗಳು ರೈತರಿಗೆ ಕೊಡ್ತೀವಿ, ಹೆಣ್ಗರುಗಳು ನಾವು ಇಟ್ಕೊಂತೀವಿ. ಮತ್ತೆ ಇದು ಹೊಲದಲ್ಲಿ ಹಾಕ್ತೀವಲ್ಲ, ಇದು ರೈತರಿಗೆ ಸಗಣಿ ಲಾಭ. ಈಗ ಇವನ್ ಸಾಕಾಣಿಕೆ ಮಾಡ್ಬೇಕಂತ ನಿಮ್ಗೆ ಯಾಕೆ ಬಂತು? ಇಲ್ರಿ, ಆಗ ಅದನ್ನವ್ರು ಮಾಡ್ಕೊಂತ ಬಂದಾರ, ಅದನ್ನ ನಾವು ಮಾಡ್ಕೊಂತ ಹೋಗ್ತಾ ಇದ್ದೀವಿ. ಅಂದ್ರೆ ನಿಮ್ಮ ಅಜ್ಜ, ನಿಮ್ಮ ಅಪ್ಪ ಅಜ್ಜ? ಅಜ್ಜನ ಕಾಲದಾಗ ಎಷ್ಟಿದ್ವು ವಯಸ್ಸು? ಅವಾಗ 100, 200 ಅಷ್ಟೇ. ಈಗ ಕಡಿಮೆ ಆಯ್ತು. ಏನ್ರಿ, 400 ಅದಾವ. 400 ವರ್ಷ ಅದಾವ. 400 ಅದಾವ. ಅಜ್ಜನ ಕಾಲ 100 ಇದ್ದಿದ್ದು ಈಗ 400 ವರ್ಷ. ಈ 400 ಹಸುಗಳು ನೀವು ಎಷ್ಟು ದಿನಕ್ಕೆ, ಒಂದ್ ಎಕರೆ? ಎಕರೆ ಒಂದ್ ದಿನಕ್ಕೆ ಎಕರೆ ನಿಂತ್ಕೊಂತವ್ರಿ. ಮೇಸಕ್ಕೆ ಹಂಗ ಅಲ್ಲ ಅಲ್ಲ, ನೀವು ಈ ತರ ಕಟ್ಟೆ ಹಾಕಿ ಮೇಯಿಸಿದ್ರೆ ಸಗಣಿ ಹಾಕದಕ್ಕ ಎಷ್ಟು ಕೊಡ್ತಾರ ರೈತರು? 1500, 2000 ಹಂಗಲ್ರಿ. ಇದು ಎಷ್ಟು, ಈ 400 ಹಸುಗಳು ಎಷ್ಟು ಕಟ್ಟೆ ಹಾಕಿದ್ರೆ ಎಷ್ಟು ಎಕರೆ ನೀವು? ಒಂದ್ ಎಕರೆ ನಿಂದ್ರಿ. ಒಂದ್ ಎಕರೆ, ಒಂದ್ ದಿನಕ್ಕೆ ಒಂದ್ ಎಕರೆ? ಒಂದ್ ಎಕರೆ ಇರ್ತದೆ. ಈ ಒಂದ್ ಎಕರೆ ಈಗ ನಾವು ಸಗಣಿ ಗೊಬ್ಬರ ಹೇರ್ಸ್ಬೇಕಪ್ಪ ಅಂತಂದ್ರ ಈಗ ಟ್ಯಾಕ್ಟ್ರಿ ಒಂದ್ ಎಕರೆ ಗೊಬ್ಬರ ಏರ್ ಒಂದ್ ಎಕರೆಕ ಒಂದ್ ಟ್ಯಾಕ ಒಂದ್ ಎಕರೆಕ ಒಂದ್ ಟ್ಯಾಕ್ಟ್ರಿ ಏರ್ಸ್ಬೇಕಂದ್ರೆ ಒಂದ್ ಟ್ಯಾಕ್ಟ್ರಿಗೆ 2,000-2,500 ಗೊಬ್ಬರ. ಗೊಬ್ಬರ ಅದು ಎಲ್ಲ ಖರ್ಚು ಅಂದ್ರೆ 3,500 ಬರುತ್ತೆ. ಈ ನೀವ್ ಇದ್ರಿಂದ ತರ್ಬೋದ್ರಿ? ನಾವು ತರ್ಬೋದಂದ್ರೆ ಒಂದು ನಮ್ಗೆಲ್ಲ ಉಚ್ಚಿ ಗೊಬ್ಬರ ಎಲ್ಲ ಇಲ್ಲೇ ಬೀಳುತ್ತಲ್ಲ. ಎಷ್ಟು ಟ್ರಿಪ್ ಆಗ್ಬೋದು? ಒಂದ್ ದಿನಕ್ಕೆ ಒಂದ್ ಟ್ರಿಪ್ ಆಗುತ್ತೆ. ಒಂದ್ ಟ್ರಿಪ್ ಗೊಬ್ಬರ ಬೀಳುತ್ತೆ, ಒಂದ್ ದಿನಕ್ಕೆ ಒಂದ್ ಟ್ರಿಪ್ ಗೊಬ್ಬರ ಬೀಳುತ್ತೆ. ಈಗ ಒಂದ್ ಟ್ರಿಪ್ ಗೊಬ್ಬರ ರೈತರು ಹೊರಗಡೆ ಖರೀದಿ ಮಾಡಕ್ ಹೋದ್ರೆ ಹೆಂಗೆ? 3,000 ಸಿಗುತ್ತೆ. ಒಂದೊಂದು ಕಿಲೋ ಕಡೆ 10,000 10,000 ಆಯ್ತು. ಈಗ ನಿಮ್ಗೆ ಮೇವು ನಿರ್ವಹಣೆ ಹೆಂಗ್ ಮಾಡ್ತೀರಿ? ಮೇವು ನಿರ್ವಹಣೆ ಇಲ್ರಿ, ಹಂಗ ಅಡಿ ಮೇಲೆ ಮೇಯೋದು, ಅಡಿಯೋಗ ಮಾಡ್ಕೊಂಡು ಅಲ್ಲ. ಎಲ್ಲೆಲ್ಲಿ ರೈತರು ಕರ್ಕೊಂಡು ಹೋಗ್ಬಿಡ್ತಾರ, ನಮ್ಮ ಗೊಬ್ಬರ ಬೇಕು ಬರಪ್ಪ ಅಂತ ಕರ್ಕೊಂಡು ಹೋಗಿ ತರ್ಸಂತಾರ. ವರ್ಷ ಪೂರ್ತಿ? ವರ್ಷ ಪೂರ್ತಿ ಹಿಂಗೆ ಊರಕ್ ಹೋಗಿ ಒಂದ್ಸಲ ಊರಕ್ ಹೋಗ್ತಿವಿ, ಮತ್ತೆ ಸುಗ್ಗಿ ಟೈಮ್ ಊರಾಗ ಇರ್ತೀವಿ. ಊರಾಗ ಹೋಗಿ ಹೆಂಗ್ ಮನೆಗೆ? ಗುಡ್ದಾಗ ಇರ್ತೀವಿ, ಹೊಸಪೇಟೆ ಹತ್ರ ಗುಡ್ದಾಗ. ಗುಡ್ದಾಗ ಒಟ್ಟು ಮನೆಗೆ ಮನೆಗೆ ಹೋಗ್ತಾ ಹಿಂಗ 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 ಒಟ್ಟು ಎಲ್ಲ ಬಯಸದಲ್ಲೇ ಇರುತ್ತೆ. ಇದಕ್ಕೆ ಜ್ವರ ಬಂದ್ರೆ ಹಿಂಗ್ ಮಾಡ್ತೀರಿ? ಎಲ್ಲ ನಾವ ಮೇಂಟೈನ್ ಮಾಡ್ತೀವಿ. ಜ್ವರ ಬಂದ್ರ ರೈತರು ಬರುವಂತ ಪ್ರಮುಖ ರೋಗಗಳಿಗೆ ನೀವ್ ಹೆಂಗ್ ನಿರ್ವಹಣೆ ಮಾಡ್ತೀವಿ? ನಾವ ಎಲ್ಲ ಟೂಬು ತಗೊಂಡ್ಕೊಂಡು, ಮತ್ತೆ ಗೌರ್ಮೆಂಟ್ ಕೊಡ್ತಾ, ಗೌರ್ಮೆಂಟ್ ಕೊಡ್ತೈತಿ, ಸ್ವಲ್ಪ ಕೊಡ್ತೈತಿ, ಆಗ ಇದ್ರ ಕೊಡ್ತಾರ, ಇಲ್ಲ ಅಂದ್ರೆ ಮತ್ತೆ ನಾವ ತಂದ್ಕೊಂತೀವಿ, ಪ್ರೈವೇಟ್ ಬರ್ತೀವಿ. ಈಗ ಒಂದ್ ಏನೋ ಜ್ವರ ಬರುತ್ತೆ, ಇದ ಜ್ವರಕ್ಕೆ ಈ ಗುಳಿ ಕೊಡ್ಕೊಂಡು ಹೆಂಗ್ ಗೊತ್ತಾಗುತ್ತೆ? ನಮ್ಗೆ ಗೊತ್ತಾಗಿರ್ತೀನಿ, ಅದ್ರಾಗ ಇರ್ತೀವಲ್ಲ. ಏನೇನ್ ಕೊಡ್ತೀರಿ ಅಂತವಾಗ? ಉದಾಹರಣೆ ಟ್ಯಾರಮಿಷನ್, ಎಲೆ ಟ್ಯಾರಮಿಷನ್, ಇದೆಲ್ಲ ಟೂಬ್ ಇರ್ತಾವ. ಇಟಿ ಅಂತರಾಕ್ಸ್ ಅವನ್ನೆಲ್ಲ ಮಾಡ್ಕೊಂತೀವಿ ಟೈಮ್ ಟೈಮ್. ಅದು ಏನೇನದ ಎಲ್ಲ ಎಲ್ಲ ಮಾಡ್ಕೊಂತೀವಿ. ಲಿವರ್ ಟಾನಿಕ್ ಹಾಕ್ಯಂತೀವಿ ಎಲ್ಲ. ಈ ಹಸು ಇಳಿವತ್ತೆ ಜಂತನ್ ಟಾನಿಕ ಎಲ್ಲ ಹಾಕ್ತೀವಿ. ಈ ಸಣ್ಣ ಸಣ್ಣ ಕರುಗಳಿಗೆ ಎಲ್ಲ ಮಾಡ್ಕೊಂತೀವಿ. ಅವಕ್ಕೆ ಏನು ಕೊಡ್ತೀರಿ? ಅವಕ್ಕೆ ಅದನ್ನ ಹಾಲು ಕುಡಿತಾವು, ಒಂದು 6 ತಿಂಗಳ ಮಟ್ಟ ಏನು ಕೊಡಂಗಿಲ್ಲ. ಏನು ಕೊಡಂಗಿಲ್ಲ, 6 ತಿಂಗಳ ಮಟ್ಟ ಅಷ್ಟೇ ಹಾಲು ಕುಡಿಯೋ. ಈಗ ಹಾಲು ಅಂದಿರಿಲ್ಲ, ಈಗ ಹಾಲು ಹಿಂಡಿತೀರ? ಹಾಲು ಹಿಂಡಿಕೇನಂಗಿಲ್ಲ ನಾವು, ಕರುಗಳಿಗೆ ಬಿಟ್ಟು ಬಿಡೋಣ. ಬರೀ ಪೂರ್ತಿ ಕರು ಬರ್ತದೆ ನಿಮ್ಮ ಊಟಕ್ಕೆ ಅಷ್ಟೇ? ಊಟಕ್ಕೆ ಅಷ್ಟೇ. ಊಟಕ್ಕೆ ಬೇರೆ ಯಾರು ಬಂದರೆ ಕೊಡ್ತೀವಿ? ಅವ್ರಿಗೆ ಇಷ್ಟು ಕೊಡ್ತೀವಿ. ಯಾರು ಬಂದವರಿಗೆ ಕೊಡ್ತಾರೆ, ಎಲ್ಲ ತರಬೇಕು. ಯಾರು ಕೊಡ್ತೀವಿ? ಇದು ಮೊಸರು ಬೆಣ್ಣೆ ಅದೆಲ್ಲ ಮಾಡಲ್ಲ. ಮಾಡಲ್ಲ ಮಾಡಲ್ಲ. ಮತ್ತೆ ನಿಮ್ಗೆ ಏನ್ ಲಾಭ ಐತೆ? ಏನಿಲ್ಲ, ರೈತರು ತಪ್ಸಿಂತಾರಲ್ಲ ಅದ ಲಾಭ. ಒಂದ್ ದಿನಕ್ಕೆ ಹೋರಿ ಕರುಗಳು ಮಾರ್ಕೊಂತೀವಿ ರೈತರಿಗೆ. ರೈತರಿಗೆ ಮತ್ತೆ ಬೇಸಾಯ ಮಾಡಕ್ ಹೋರಿ ಬೇಕಲ್ಲ. ಯಾವ ಎತ್ತು ನಿಮ್ಗೆ ಜಾಸ್ತಿ ಮಾಡ? ಜವಾರಿ ಮಾರುತ್ತಾ, ಹಳ್ಳಿ ಕಾರ್ ಆಗುತ್ತಾ? ಹೆಂಗ ಒಂದ್ ಒಂದೆರಡು ವರ್ಷದ ಕರು ಹೆಂಗ್ ಮಾರ? ಇಲ್ಲ, ಒಂದ್ ವರ್ಷದ ಕರ ಕೊಟ್ಟು ಬಿಡ್ತೀವಿ. ಒಂದ್ ವರ್ಷದ ಕರ? ಒಂದ್ ವರ್ಷದ ಕರ 28 25 ಹಿಂಗ ಕರುಗಳನ್ನ ಲೆಕ್ಕ. ಕಡಿಮೆ ಅಂದ್ರೆ ಒಂದ್ 30,000 ರೂಪಾಯಿ ಮಾರಾಟ ಮಾಡ್ತೀರಿ. ಈಗ ನಿಮ್ಗೆ ವರ್ಷಕ್ಕೆ ಅಂತ ಕರುಗಳು ಎಷ್ಟು ಮಾರಾಟ ಮಾಡ್ಬೋದು ನೀವು? ಒಂದು 50 50 ಕರು ಎತ್ತುಗಳನ್ನ ಓರಿ ಅಂತ ಮಾರ್ತೀರ? 50 ಒಂದ್ ವರ್ಷಕ್ಕೆ ರೀ? ಒಂದೂವರೆ 2 ಲಕ್ಷವರೆಗೆ ನೀವು ಆಟ ಆಗತ್ತೀರಿ.
ಫರ್ ಇಯರ್ ಜಾಸ್ತಿ ಆಗತ್ತಲ್ರಿ? ಜಾಸ್ತಿ ಏನಿಲ್ರಿ, ಎಲ್ಲ ಹಿಂದ ಮತ್ತೆ ನಾಲ್ಕು ಆಳುಗಳು ಇರ್ತಾವಲ್ಲ, ಆಳಿಗೆ ಕೊಡ್ಬೇಕು. ಆಳಿಗೆ ಕೊಡ್ತೀರಿ? ಆಳಿಗೆ ಖರ್ಚು ಆಳಿಗೆ 1,00,000 ಒಂದು ವರ್ಷ. ಆಮೇಲೆ ಈ ಇವಕ್ಕ ರೈತರಿಗೆ ಯಾವ ತರ ಲಾಭ? ರೈತರಿಗೆ ಯಾವ ತರ ಲಾಭ ಅಂದ್ರೆ ಸಗಣಿ ಆಗುತ್ತಲ್ಲ, ಸಗಣಿಯಿಂದ ಲಾಭ. ಲಾಭ ಈಗ ಸರ್ಕಾರಿ ಗೊಬ್ಬರ ಕೊಂಡಕ್ ಹೋಗ್ತಾರ, ಸರ್ಕಾರಿ ಗೊಬ್ಬರ ಆಗ 3-4 ತಿಂಗಳು ಅಷ್ಟೇ ಯೂಸ್ ಮಾಡ್ತದೆ, ಪೀಕ್ ಬರೋವರೆಗೆ ಯೂಸ್ ಮಾಡ್ತದೆ. ಇವಾಗ ನೆಕ್ಸ್ಟ್ ಪೀಕಿ ಮತ್ತೆ ಸರ್ಕಾರಿ ಗೊಬ್ಬರ ತರಬೇಕು, ಇದಿಲ್ಲ ಒಂದ್ಸಲ ಹಾಕಿದ್ರೆ 3 ವರ್ಷ. ಈಗ ಇದ್ರಾಗ ನೀವೇ ದನ ಕೈರ್ ಹಾಕ್ತಿರಿ, ನೀವೇ ಡಾಕ್ಟರ್ ಹಾಕ್ತಿರಿ, ನೀವೇ ನಾವೆಲ್ಲ ಟ್ರೀಟ್ಮೆಂಟ್ ನಾವೇ ಟ್ರೀಟ್ಮೆಂಟ್ ಕೊಟ್ಕೊಂತೀವಿ. ಇದು ಎಲ್ಲಿವರೆಗೆ ಹಿಂಗೆ ಇರ್ಬೇಕಂತ ಅನ್ಕೊಂಡ್ರೆ, ಹಂಗಾರೆ ಇದು ನಮ್ಮ ಕಾಲಿಂದ ನಮ್ಗೆ ಎಲ್ಲಿ ಮಟ ನಿಗತ್ತೆ ಅಲ್ಲಿ ಮಟ ನಡೆಸಿ ಹೋಗೋದು, ಆಮೇಲೆ ಮುಂದಲ್ ದಾರಿ ಅದನ್ನ ದೇವ್ರ ಹೆಂಗ್ ತೋರಿಸ್ಕೊಡ್ತಾನೆ ಹಂಗೆ. ಸ್ನೇಹಿತರೆ, ಇವು ದನಕಿನ ದೊಡ್ಡಿಯ ಗ್ರಾಮದ ಬೀರಪ್ಪರ ಹಸುಗಳು. ಇವರು ಹಸು ಸಾಕಾಣಿಕೆ ಮಾಡ್ಕೊಂಡು ಅಜ್ಜ ಅಜ್ಜನಿಂದ ಅಪ್ಪ ಅಪ್ಪನಿಂದ ಈಗ 3ನೇ ತಲೆಮಾರವರೆಗೆ ಉಂಡತಿ. ಮೊದಲು ಅಜ್ಜ ಕೇವಲ 100 ಹಸುಗಳನ್ನ ಸಾಕಣೆ ಮಾಡ್ಕೊಂಡು ಈ ತರ ಇದು ಮಾಡ್ತಿದ್ರು. ಈಗ ಇವತ್ತು ಅವ್ರ ಮೊಮ್ಮಗ ಸುಮಾರು 400 ಹಸುಗಳ ಸಾಕಾಣಿಕೆ ಮಾಡ್ತಾರೆ. ಅದರಲ್ಲಿ ಹಳ್ಳಿಕಾರ ಸೇರಿದಂತೆ ಸುಮಾರು 4-5 ತಳಿಗಳ ಹಸು ಸಾಕಾಣಿಕೆ ಮಾಡ್ಕೊಂಡು ಉಂಟಾರ. ನಿಮಗೆ ಯಾರಾದರೂ ನಿಮಗೆ ನಿಮ್ಮಲ್ದಲ್ಲಿ ಹಸುಗಳ ಬಂದು ಈ ತರ ತರಬೇಕಪ್ಪ ಅಂದ್ರೆ ಅವರು ತರ್ತಾರ. ಅವರು ಫೋನ್ ನಂಬರ್ ಈ ತರ ಅವ್ರದ್ದು ಫೋನ್ ನಂಬರ್ ಅನ್ನು ನಾವು ಯೂಟ್ಯೂಬ್ ನಲ್ಲಿ ಡಿಸ್ಪ್ಲೇ ಮಾಡ್ತೀವಿ. ಇಲ್ಲಿ ಅವ್ರನ್ನ ಸಂಪರ್ಕ ಮಾಡಿದ್ರೆ 1 ಎಕರೆ ಒಂದು ದಿನಕ್ಕೆ ಅವು ದನಗಳು ಕೊಡ್ತಾವು. ಅವಕ್ಕೆ 2,000 ಪರ್ ಡೇ ಕೊಡ್ಬೇಕಾಗತ್ತೆ ಕೂಲಿ ರೂಪದಲ್ಲಿ. ಈ ರೀತಿ ಕೊಡೋದ್ರಿಂದ ರೈತ ಈ ವಿಡಿಯೋ ನಿಮಗೆ ನಿಮಗೆ ಇಷ್ಟ ಆದ್ರೆ ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. 74-11-98-01